ಮೌನವಾಗಿ ಇರುವ ಜನರು ಯಶಸ್ವಿಯಾಗಲು ಕಾರಣಗಳು ಏನೆಂದರೆ ಮೊದಲನೆಯದ್ದು ಪತ್ತೆದಾರಿ ಜನರು ತುಂಬ ಮೌನವಾಗಿರುತ್ತಾರೆ ಗುಪ್ತಚರ ಇಲಾಖೆ ಎಂದರೆ ಗುಪ್ತವಾದ ವಿಷಯಗಳನ್ನು ತಿಳಿದು ಆ ಗುಟ್ಟನ್ನು ನಮ್ಮ ದೇಶಕ್ಕೆ ಒದಗಿಸುವಲ್ಲಿ ನಮ್ಮ ರಾ ಏಜೆಂಟ್ಗಳು ಮೌನವಾಗಿ ಇರಬೇಕು ಇದನ್ನು ಉತ್ತಮ ಉದಾಹರಣೆ ಎಂದರೆ ರವೀಂದ್ರ ಕೌಶಿಕ್ ಎಂಬ ರಾ ಏಜೆಂಟ್ ಈತ ಪಾಕಿಸ್ತಾನದ ದೇಶದಲ್ಲಿ ವಾಸ ಮಾಡಿ ಅವರು ನಮ್ಮ ಭಾರತ ದೇಶದ ಮೇಲೆ ಯಾವ ರೀತಿ ಯುದ್ಧಗಳನ್ನು ಹಾಗೂ ಅನೇಕ ಮಾಹಿತಿಗಳನ್ನು ತಿಳಿದು ಕಳಿಸುವಲ್ಲಿ ಒಬ್ಬ ಯಶಸ್ವಿ ವ್ಯಕ್ತಿ ಈತನ ಧೈರ್ಯ ಸಾಹಸದ ಮುಂದೆ ಯಾವ ಹೀರೋ ಸಹ ನಿಲ್ಲಲಾರನು ಲಾರನು ಎರಡನೆಯದ್ದು ಮೌನವಾಗಿ ಇರುವ ಜನರು ಶಾಂತಿಯುತ ಸ್ವಭಾವದವರು ಮೌನವಾಗಿ ಇರುವ ಜನರು ಶಾಂತಿಯಿಂದ ಸಾಧನೆಯನ್ನು ಸಾಧಿಸುತ್ತಾರೆ ಅವರು ಉತ್ತಮವಾದ ನಿರ್ಣಯಗಳನ್ನು ತೆಗೆದುಕೊಂಡು ಅವರ ಗುರಿಯನ್ನು ಸಾಧಿಸುತ್ತಾರೆ ಮೌನವಾಗಿ ಇರುವ ಜನರ ಮೇಧಶಕ್ತಿ ಹೆಚ್ಚಾಗಿರುತ್ತದೆ ಮೂರನೆಯದ್ದು ಮೌನವಾಗಿ ಇರುವ ಜನರು ಉತ್ತಮ ಯೋಚನಾ ಶಕ್ತಿಯುಳ್ಳವರು ಶಾಂತ ಜನರು ಸಾಮಾನ್ಯವಾಗಿ ಮಾಹಿತಿಯನ್ನು ಪ್ರಕ್ರಿಯೆಗೊಳಿಸಲು ಹೆಚ್ಚು ಸಮಯ ತೆಗೆದುಕೊಳ್ಳುತ್ತಾರೆ ಶಾಂತ ಜನರು ಸಾಮಾನ್ಯವಾಗಿ ಹೆಚ್ಚು ಆಳವಾಗಿ ಯೋಚಿಸುತ್ತಾರೆ ಅವರ ಯೋಜನೆಗಳು ಹೆಚ್ಚು ಪರಿಣಾಮಕಾರಿಯಾಗಿರುತ್ತವೆ ಏಕೆಂದರೆ ಅವರು ಹೆಚ್ಚು ಸಂಪೂರ್ಣವಾಗಿ ಪರಿಗಣಿಸುತ್ತಾರೆ ನಾಲ್ಕನೆಯದ್ದು ಮೌನವಾಗಿ ಇರುವ ಜನರು ಉತ್ತಮ ನಿರ್ಧಾರ ತೆಗೆದುಕೊಳ್ಳುವವರು ಮೌನವಾಗಿ ಇರುವ ಜನರು ಒಳ್ಳೆಯ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದರಲ್ಲಿ ಪಂಡಿತರು ಏಕೆಂದರೆ ಅವರು ಯಾವುದೇ ಕೆಲಸವನ್ನು ಮಾಡಲಿ ನಿಧಾನದಿಂದ ವೇಗ ಹೆಚ್ಚಿಸುತ್ತಾರೆ ದೊಡ್ಡವರು ಹೇಳಿದಂತೆ ನಿಧಾನವೇ ಪ್ರಧಾನ ಎನ್ನುವಂತೆ ಉತ್ತಮ ನಿರ್ಧಾರಗಳು ತಾಳ್ಮೆಯಿಂದ ಬರುತ್ತದೆ ಇನ್ನು ಐದನೆಯದ್ದು ಮೌನವಾಗಿ ಇರುವ ಜನರು ಹೆಚ್ಚು ತಾಳ್ಮೆಯಾಗಿ ಇರುತ್ತಾರೆ ಮೌನದಿಂದ ನಾವು ಏನನ್ನಾದರೂ ಸಾಧಿಸುತ್ತಾರೆ ಮೊದಲು ಅವರು ಮನಸ್ಸಿನಲ್ಲಿ ಅವರ ನಿರ್ಧಾರಗಳನ್ನು ತೆಗೆದುಕೊಂಡು ಅದನ್ನು ಸ್ಪಷ್ಟವಾಗಿ ಯೋಚಿಸಿ ಅನಂತರ ಅದನ್ನು ಯೋಚಿಸುತ್ತಾರೆ ಉದಾಹರಣೆಗೆ ಮನ್ಮೋಹನ್ ಸಿಂಗ್ ಅವರು ಮೌನವಾಗಿ ಇದ್ದು ಉತ್ತಮ ಯಾವ ನಿರ್ ಯಾವ ರೀತಿ ಜಿ ಡಿ ಪಿಯನ್ನು ಹೆಚ್ಚಿಸಬೇಕು ಎಂದು ಯೋಚಿಸುತ್ತಾರೆ ಇನ್ನು ಆರನೆಯದ್ದು ಮೌನವಾಗಿ ಇರುವ ಜನರು ಒಳ್ಳೆಯ ಕೇಳುಗರು ಶಾರ್ಟ್ಕಟ್ ಇಲ್ಲದೆಯೇ ಮೌನವಾಗಿ ಇರುವ ಜನರು ಯಶಸ್ವಿಯಾಗುತ್ತಾರೆ ಒಬ್ಬ ವ್ಯಕ್ತಿಯು ತಕ್ಷಣವೇ ಯಶಸ್ವಿ ಯಾಗುವುದಿಲ್ಲ ಅವರ ಅನ್ವೇಷಣೆಯಲ್ಲಿ ಅಂತಿಮವಾಗಿ ಯಶಸ್ವಿಯಾಗಲು ನಾವು ಸಾಕಷ್ಟು ಸಲಹೆ ಮತ್ತು ಸುಧಾರಣೆಗಳನ್ನು ತೆಗೆದುಕೊಳ್ಳುತ್ತಾರೆ ಸಲಹೆಯನ್ನು ಸ್ವೀಕರಿಸಲು ಸಾಧ್ಯವಾಗಬೇಕೆಂದರೆ ಒಬ್ಬ ಉತ್ತಮ ಕೇಳುಗಾರನಾಗಿರಬೇಕು ಹೆಚ್ಚು ಮಾತನಾಡಲು ಇಷ್ಟಪಡುವ ಜನರು ಉತ್ತಮ ಕೇಳುಗಾರಲ್ಲ ಎಂದು ಇದರ ಅರ್ಥವಲ್ಲ ಇದು ಹೆಚ್ಚು ಏಕೆಂದರೆ ಮೌನವಾಗಿ ಇರುವ ಜನರು ಸಾಮಾನ್ಯವಾಗಿ ಇತರರನ್ನು ಮೊದಲು ಮಾತನಾಡಲು ಬಿಡುತ್ತಾರೆ ಆದ್ದರಿಂದ ಅವರು ಯಶಸ್ವಿಯಾಗಲು ಸಹಾಯ ಮಾಡಲು ಹೆಚ್ಚಿನ ಪ್ರತಿಕ್ರಿಯೆಯನ್ನು ಸ್ವೀಕರಿಸುತ್ತಾರೆ ಏಳನೆಯದ್ದು ಮೌನವಾಗಿ ಇರುವ ಜನರು ಸೃಜನಶೀಲರು ಮೌನವಾಗಿ ಇರುವ ಜನರು ತಮ್ಮ ಏಕಾಂಗಿ ಸಮಯದಲ್ಲಿ ಜನರೊಂದಿಗೆ ಮಾತನಾಡಲು ಬದಲು ತಮ್ಮ ತಲೆಯೊಳಗೆ ಹೆಚ್ಚು ಸಮಯವನ್ನು ಕಳೆಯಲು ಬಯಸುತ್ತಾರೆ ಅವರು ಆಗಾಗ್ಗೆ ಕಲ್ಪನೆಗಳನ್ನು ರಚಿಸುತ್ತಾರೆ ಮತ್ತು ಸೃಜನಾತ್ಮಕ ಕೆಲಸಕ್ಕೆ ಕಾರಣವಾಗುವ ಸಿದ್ಧಾಂತಗಳನ್ನು ಲಿಂಕ್ ಮಾಡುತ್ತಾರೆ ಮೌನವಾಗಿ ಇರುವ ಜನರು ಇತರ ಜನರ ಉದ್ದೇಶಗಳನ್ನು ತಿಳಿದುಕೊಳ್ಳುತ್ತಾರೆ ಮೌನವಾಗಿ ಇರುವ ಜನರು ಇತರರು ಯಾವ ರೀತಿ ಬೇರೆಯವರನ್ನು ನೋಡುತ್ತಾರೆ ಹಾಗೆಯೇ ತಮ್ಮ ಬಗ್ಗೆ ಯಾವ ರೀತಿ ಆಲೋಚನೆ ಇಟ್ಟುಕೊಳ್ಳುತ್ತಾರೆ ಎಂದು ಗ್ರಹಿಸುತ್ತಾರೆ ಈ ರೀತಿ ಅವರು ಯಾವ ಮನುಷ್ಯನ ಜೊತೆ ಯಾವ ರೀತಿ ಮಾತನಾಡಬೇಕು ಎಂದು ಯೋಚಿಸುತ್ತಾರೆ ಇನ್ನು ಒಂಬತ್ತನೆಯದ್ದು ಮೌನವನ್ನು ಪಾಲನೆ ಮಾಡುವ ಜನರು ಸ್ವಯಂ ಅವಲಂಬಿತರಾಗಿರುತ್ತಾರೆ ಸ್ವಯಂ ಅವಲಂಬಿತರಾಗಿರುವ ಜನರು ತಮ್ಮ ಮಾಲೀಕತ್ವವನ್ನು ತೆಗೆದುಕೊಂಡವರು ಮತ್ತು ತಮ್ಮ ಭವಿಷ್ಯದ ಗುರಿಗಳಿಗಾಗಿ ಶ್ರಮಿಸುತ್ತಾರೆ ಅವರು ಮಾಲೀಕತ್ವವು ಅಂತಿಮವಾಗಿ ಅವರ ಕುಟುಂಬ ಸದಸ್ಯರ ಹೊರೆಯನ್ನು ಕಡಿಮೆ ಮಾಡುತ್ತದೆ ಇನ್ನು ಕೊನೆಯದ್ದು ಮೌನವಾಗಿ ಇರುವ ಜನರು ಅವರ ಪದಗಳನ್ನು ಬಹಳ ಎಚ್ಚರಿಕೆಯಿಂದ ಆರಿಸಿ ಮಾತನಾಡುತ್ತಾರೆ ನೀವು ಯಶಸ್ಸನ್ನು ಸಾಧಿಸಲು ಬಯಸಿದರೆ ಮೊದಲು ಜನರು ನಿಮ್ಮಲ್ಲಿ ಕೇಳುವ ಅಭ್ಯಾಸ ಹಾಗೂ ಶಾಂತರೂಪವಾಗಿ ಇರಬೇಕು ಯಾವ ರೀತಿ ಮಾತನಾಡಿದರೆ ಜನರು ನಿಮ್ಮನ್ನು ಇಷ್ಟಪಡುತ್ತಾರೆ ಎಂದು ತಿಳಿಯಬಹುದು ಮೇಲಿನ ಈ ಎಲ್ಲ ಕಾರಣಗಳಿಂದ ಮೌನವಾಗಿ ಇರುವ ಜನರು ತಮ್ಮ ಯಶಸ್ಸನ್ನು ಆದಷ್ಟು ಬೇಗ ಸಾಧಿಸುತ್ತಾರೆ ಈ ಎಲ್ಲ ರೀತಿಗಳಿಂದ ಮೌನವಾಗಿ ಇರುವ ಜನರು ಯಶಸ್ವಿಯಾಗಲು ಸಾಧ್ಯ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ